ನಮಸ್ಕಾರ. ಇವತ್ತು ನಾನು ಓದ್ತಿರೋ ಕವನ ಧ್ಯಾನ ಫಲಿಸಿದರೆ. ಬರೆದಿರೋದು ಎ ಕೆ ರಾಮಾನುಜನ್. ಕವನ ಸಂಕಲನ ಕುಂಟೋಬಿಲ್ಲೆ. ಧ್ಯಾನ ಫಲಿಸಿದರೆ. ಇಡೀ ದಿನ ನಾನು ಒಂದು ಮರ, ನಾನೂ ಒಂದು ಕರಿಯ ವಾಲ್ನಟ್ ಮರ ಅಂತ ಧ್ಯಾನ ಮಾಡಿದೆ. ಸಂಜೆ ಹೊತ್ತಿಗೆ ಮೂರನೇ ಮನೆಯ ಬಿಳಿ ಜೂಲು ನಾಯಿ ಮೂಸುತ್ತಾ ಬಂದು ಹಿಂಗಾಲೆತ್ತಿ ನನ್ನ ಕಾಲ ಮೇಲೆ ಬೆಚ್ಚಗೆ ಒಂದ ಮಾಡಿ. ರಾತ್ರಿ ದೊಡ್ಡ ಮಳೆ ಬಿರುಗಾಳಿ ಬೀಸಿ ಬುಡಸಮೇತ ಮರ ಉರುಳಿ ಆಕಾಶಕ್ಕೆ ಬೇರೆತ್ತಿ ತೋರಿಸಿತು. ಮುನಿಸಿಪಾಲಿಟಿಯವರು ಲಾರಿ ಎಲೆಕ್ಟ್ರಿಕ್ ಕರಗಸ ತಂದು ಕಡಿದು ತುಂಬಿಕೊಂಡು ಹೋದರು. ಬಡಗಿ ಸಣ್ಣ ಗರಗಸ ಆಡಿಸಿ ಕತ್ತರಿ ಹೊಡೆದು ಜೇನುಗೂಡಿನ ಮೇಣ ಹಾಕಿ ಪಾಲಿಶ್ ಮಾಡಿ ಮೇಜು ಕುರ್ಚಿ ಎಲ್ಲ ಮಾಡಿಕೊಟ್ಟರು. ಉಳಿದ ಎಲೆ ತೊಗಟೆ ನಾರು ಇದನ್ನೆಲ್ಲ ಅರೆದು ಸೋಸಿ ಪೇಪರ್ ಕಾರ್ಖಾನೆ ಕಾಗದ ಮಾಡಿಕೊಟ್ಟರು. ಈಗ ಇಲ್ಲಿ ಕುರ್ಚಿಯ ಮೇಲೆ ಕೂತು ಮೇಜಿನ ಮೇಲೆ ಕಾಗದ ಹರಡಿ ಇದನ್ನೆಲ್ಲ ಬರೆಯುತ್ತಿರುವುದು ನಾನು ನನ್ನ ರುಂಡ ಮುಂಡದ ಮೇಲೆ. ಅದೇನೋ ಕಾಲೇ ಕಂಬ ಶಿರವೇ ಕಲಶ ಅಂದರಲ್ಲ, ಹಾಗೆ ಆಗಿಬಿಟ್ಟಿದೆ. ಧ್ಯಾನ ಫಲಿಸಿದರೆ. ಎ ಕೆ ರಾಮಾನುಜನ್, ನಮಸ್ಕಾರ.